Hi, Rakshit. ಒಳ್ಳೆಯದಾಗಿ ಬಹಳ ಅಚ್ಚುಕಟ್ಟಾದಂತ ಎಮೋಷನಲ್ ಕಥೆ. ರಕ್ಷಿತ್ ಶೆಟ್ಟಿ ಅವರ ಅತ್ಯಂತ ಅದ್ಭುತವಾಗಿರುವಂತಹ ಅವರ ಪಾತ್ರ, ಅವರ ಅಭಿನಯ ಅಷ್ಟು ಸುಲಭ ಅಲ್ಲ. ಆ ಒಂದು ಚಾರ್ಲಿ ಜೊತೆಗೆ ಅದರ ಭಾವನೆಗಳ ತಕ್ಕಾಗೆ ಆ ಸಂದರ್ಭದಲ್ಲಿ ಲೆವೆಲ್ಗೆ ಇಳಿದು ಅದರ ಎಮೋಷನ್ ಜೊತೆಗೆ ತಮ್ಮ ಎಮೋಷನನ್ನು ಜೋಡಿಸಿರುವಂಥದ್ದು ಅದ್ಭುತವಾಗಿದೆ. ಪ್ರಾಣಿಗಳು ಇಟ್ಕೊಂಡು ಭಾಳಷ್ಟು ಚಿತ್ರಗಳಾಗಿದ್ದಾವೆ, ಆದರೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ ಅನ್ಕಂಡೀಷನಲ್ ಲವ್ ಅಂತ. ಇಟ್ಸ್ ಅನ್ಕಂಡೀಷನಲ್ ಲವ್ ವಿಚ್ ಇಸ್ ಪ್ಯೂರ್, ಆ್ಯಂಡ್ ದಿಸ್ ಸಿನಿಮಾ ಹ್ಯಾಸ್ ಬ್ರಾಟ್ ಪ್ಯೂರಿಟಿ ಇನ್ ಲವ್ ಟು ರಕ್ಷಿತ್ ಶೆಟ್ಟಿ ಆ್ಯಂಡ್ ಚಾರ್ಲಿ. ಇದಕ್ಕಿಂತ ಜಾಸ್ತಿ ಹೇಳಿದರೆ ಅದರ ಪ್ಯೂರಿಟಿಗೆ ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಿನಿಮಾ ನೋಡಿದ್ರು. ಆ್ಯಂಡ್ ನಾವು ಯಾವತ್ತಿಂದ ಈ ಆ್ಯಕ್ಚುಲಿ ಏನೋ ಸಿನಿಮಾ ರೆಡಿ ಆದ ಕೂಡಲೇ, ಸೊ ಈ ಸಿನಿಮಾನ ಅವ್ರು ನೋಡಿದ್ರೆ ಡೆಫಿನೆಟ್ಲಿ ತುಂಬ ಇಷ್ಟ ಆಗುತ್ತೆ ಅಂತ ಎಲ್ರಿಗೂ ನಮ್ಮ ಪೂರ್ತಿ ತಂಡಕ್ಕೆ ಆ ಒಂದು ಭರವಸೆ ಇತ್ತು. ಸೊ ಅವರನ್ನು ಕರೆದುಬಿಟ್ಟು ಸಿನಿಮಾ ತೋರಿಸ್ಬೇಕಂತ ಭಾಳ ಆಸೆ ಇತ್ತು. ಇವತ್ತು ಆ ಆಸೆ ನೆರವೇರಿದೆ. ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ರಕ್ಷಿತ್ ಶೆಟ್ಟಿ ಕನ್ನಡದ ಅಮೇರಿಕಾ. ಥ್ಯಾಂಕ್ ಯು. ಸೆಕ್ಯುಲರ್ ಟಿವಿ, ಇದು ಜಾತ್ಯಾತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.